ಇಂಗ್ಲಿಷ್ ಫಲಕವನ್ನ ಬಿಬಿಎಂಪಿ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಕೆಲ ಅಂಗಡಿಗಳಿಗೆ ತೆರಳಿ ಈ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಫೆಬ್ರವರಿ 28 ಡೆಡ್ಲೈನ್ ಇದೆ. 60% ಕನ್ನಡ ನಾಮಫಲಕ ಕಡ್ಡಾಯ ಅನ್ನೋದಿದೆ. ಅಧಿಕಾರಿಗಳು ಬಟ್ಟೆಯಿಂದ ಇಂಗ್ಲಿಷ್ ಫಲಕಗಳನ್ನ ಮುಚ್ಚಿಸಿದ್ದಾರೆ. 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾಕಿದ್ದ ಇಂಗ್ಲಿಷ್ ಬೋರ್ಡ್ ಏನಿತ್ತು ಅದನ್ನ ಮುಚ್ಚಿಸುವ ಕೆಲಸ ಆಗಿರೋದು. ಬೆಂಗಳೂರಿನ ಕಾವೇರಿ ಎಂಪೋರಿಯಂ, ಎಂಜಿ ರೋಡ್ ನಲ್ಲಿರುವ ಕಾವೇರಿ ಎಂಪೋರಿಯಂ ಬಳಿಯ ಅಂಗಡಿಗಳಿಗೆ ಈ ಕೆಲಸವನ್ನು ಮಾಡಿದ್ದಾರೆ. ಇಂಗ್ಲಿಷ್ ನೇಮ್ ಬೋರ್ಡ್ ಏನಿತ್ತು ಅದನ್ನ ಹೀಗೆ ಮುಚ್ಚಿಸಿರೋದು. ಬಿಬಿಎಂಪಿ ಅಧಿಕಾರಿಗಳಿಂದ ಆಗ್ತಿರುವ ಕ್ರಮ ಇದು. ಈ ತಿಂಗಳ ಕೊನೆಯ ಒಳಗಾಗಿ ಬೆಂಗಳೂರಿನಲ್ಲಿ ಯಾವೆಲ್ಲ ಈ ನೇಮ್ ಬೋರ್ಡ್ಗಳು ಇಂಗ್ಲಿಷ್ನಲ್ಲೇ ವೈಭವೀಕರಿಸುವಂತಹ ನೇಮ್ ಬೋರ್ಡ್ಗಳಿರ್ತವೆ ಅವೆಲ್ಲವೂ ಕನ್ನಡದಲ್ಲಿರಬೇಕು ಅನ್ನೋದರ ಕುರಿತಾಗಿ ನಿಯಮ ಇದೆ. ಸುಗ್ರೀವಾಜ್ಞೆ ಹೊರಡಿಸಿದೆ ಸರ್ಕಾರ, ಅದನ್ನು ಈ ಅಸೆಂಬ್ಲಿ ಸೆಷನ್ನಲ್ಲಿ ತರ್ತಾರೆ, ಬಜೆಟ್ ಸೆಷನ್ನ ಸಂದರ್ಭದಲ್ಲಿ. ಸೊ ಈ ಇಷ್ಟೆಲ್ಲ ಸರ್ಕಸ್ಸನ್ನು ಮಾಡಿರುವಂತಹ ಸರ್ಕಾರದ ಕ್ರಮವನ್ನು ಪಾಲಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾವೇರಿ ಎಂಪೋರಿಯಂ ಬಳಿಯ 20 ಅಂಗಡಿಗಳ ನೇಮ್ ಬೋರ್ಡನ್ನು ಇಂಗ್ಲಿಷ್ನಲ್ಲಿದ್ದನ್ನು ಬಟ್ಟೆಯಿಂದ ಮುಚ್ಚಿಸಿದ್ದಾರೆ. ಇದು ಬರೋಕ್ಕೆ ಸ್ವಲ್ಪ ಲೇಟಾಗಿದೆ, ಅದಕ್ಕೆ ಸದ್ಯಕ್ಕೆ ನಾನು ಕವರ್ ಮಾಡಿದ್ದೀನಿ, ನಾನು ಚೇಂಜ್ ಮಾಡಿಸ್ತೀನಿಲ್ಲ ಸೈನೇಜ್. ಇಲ್ಲ, ನಾವು ಆರ್ಡರ್ ಮಾಡಿದ್ದೀನಿ, ಇದು ಆರ್ಡರ್ ಎಲ್ಲ ನಮಗೆ ಮುಂಬೈನೆಲ್ಲ ಬರುತ್ತೋ, ಆರ್ಡರ್ ಆಗಿದೆ, ಮೆಟೀರಿಯಲ್ ಬಂದಿಲ್ಲ, ಚೇಂಜ್ ಮಾಡಿಸ್ತೀನಿ ನಾನು. ನಾವು ಆಲ್ರೆಡಿ ಆರ್ಡರ್ ಮಾಡಿದ್ರು, ಇದು ಬರೋಕ್ಕೆ ಸ್ವಲ್ಪ ಲೇಟಾಗಿದೆ, ಅದಕ್ಕೆ ಸದ್ಯಕ್ಕೆ ನಾನು ಕವರ್ ಮಾಡಿದ್ದೀನಿ, ನಾನು ಚೇಂಜ್ ಮಾಡಿಸ್ತೀನಿಲ್ಲ ಸೈನೇಜ್. ಇದೇ ವಿಷಯವಾಗಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ, ನೋಡೋಣ. 70%ರಷ್ಟು ಕನ್ನಡದಲ್ಲೇ ನಾಮಫಲಕಗಳು ಇರಬೇಕಂತ ಹೇಳಿ ಈಗ ಬಿಬಿಎಂಪಿ ಕೂಡ ಆದೇಶ ಮಾಡಿದೆ, ಜೊತೆಗೆ ಒಂದು ಡೆಡ್ಲೈನ್ ಕೂಡ ಕೊಟ್ಟಿತ್ತು. ಆ ಡೆಡ್ಲೈನ್ ಮೀರುತ್ತಿರುವಂತಹ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ಇಂಗ್ಲಿಷ್ ನಾಮಫಲಕ ಇರುವಂತಹ ಅಂಗಡಿಗೆ ಮುಗಟಗಳನ್ನು ಕ್ಲೋಸ್ ಮಾಡಿಸೋಕ್ಕೆ ಮುಂದಾಗಿದ್ರು. ಆದರೆ ಈ ಬಿಬಿಎಂಪಿ ಅಧಿಕಾರಿಗಳು ಬರ್ತಿದ್ದಂಗೆ ಇಂಗ್ಲಿಷ್ ನಾಮಫಲಕಗಳ ಮೇಲೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಚೀಲಗಳನ್ನು ಹಾಕುವ ಮೂಲಕ, ಜೊತೆಗೆ ಏನು ಅಂಗಡಿಗಳಿರುವಂತಹ ಹೊಸ ಸೀರೆಗಳ ಮೂಲಕ ಆ ಇಂಗ್ಲಿಷ್ ನಾಮಫಲಕವನ್ನು ಮುಚ್ಚುವಂತಹ ಕೆಲಸವನ್ನು ಕೂಡ ಅಂಗಡಿ ಮಾಲೀಕರು ಮಾಡಿರುವಂತದ್ದು. ಇದು ಬ್ರಿಗೇಡ್ ರೋಡ್ ನಡೆಯುತ್ತಿರುವಂತಹ ವಿಶೇಷವಾದಂತಹ ಡ್ರೈವ್ ಇದು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ತಾವು ಕೊಟ್ಟಿರುವಂತಹ ಡೆಡ್ಲೈನ್ ಒಳಗಾಗಿಯೇ ಎಲ್ಲವೂ ಕೂಡ ಶೇಕಡ 70%ರಷ್ಟು ನಾಮಫಲಕಗಳನ್ನ ಹಾಕಬೇಕು, ಎಲ್ಲ ನಾಮಫಲಕಗಳು ಕೂಡ ಶೇಕಡ 70%ರಷ್ಟು ಕನ್ನಡ ಇರಲೇಬೇಕು ಅಂತ ಹೇಳಿ ಕೂಡ ಆದೇಶ ಮಾಡಿದ್ರು. ಆದರೆ ಯಾವುದೇ ಬದಲಾವಣೆ ಕಾಣದಿರುವಂತಹ ಕಾರಣಕ್ಕಾಗಿ ಇವತ್ತು ಈ ಅಂಗಡಿ ಮುಗ್ಗಟ್ಟುಗಳಿಗೆ ಬೀಗ ಹಾಕೋದಕ್ಕೆ ಎಲ್ಲರೂ ಮುಂದಾಗಿದ್ರು. ಅಷ್ಟರಲ್ಲಿ ಈ ಒಂದು ಅಂಗಡಿ ಮಾಲೀಕರು ಬಿಬಿಎಂಪಿ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಚೀಲಗಳನ್ನ ಜೊತೆಗೆ ಸೀರೆಗಳನ್ನು ಇಂಗ್ಲಿಷ್ ನಾಮಫಲಕಗಳ ಮೇಲೆ ಹಾಕುವ ಮೂಲಕ ಅವುಗಳ ಮುಚ್ಚುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾದಂತಹ ಒಂದು ಏನು ಟ್ರಿಕ್ಸ್ ಅನ್ನ ಅಂಗಡಿ ಮಾಲೀಕರು ಯೂಸ್ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.